ಈ ಪಂಜಿನ ಇದು ಎಲ್ಲಿಂದ ಎಲ್ಲಿವರೆಗೂ ಹೋಗ್ತಾ ಇದ್ರಿ? ನಾವು ಪೊಲೀಸ್ ಸ್ಟೇಷನ್ ಸರ್ಕಲ್ ಹೋಗ್ತಾ ಇದೀವಿ. ಹಾ, ಅಲ್ಲಿ ಹೋಗಿ ಸರ್ ಏನ್ ಮಾಡ್ತೀರಿ? ಅಲ್ಲಿ ಹೋಗಿ ಎಲ್ಲ ಪ್ರೊಟೆಸ್ಟ್ ಮಾಡ್ತೀವಿ, ಪ್ರತಿಭಟನೆ ಮಾಡಿ. ಹಾ, ಇವತ್ತು ಏನು ರಾಜ್ಯಪಾಲರ ವಿರುದ್ಧ ನಾವು ಘೋಷಣೆ ಕೂಗ್ತಾ ಇದೀವಿ. ರಾಜ್ಯಪಾಲರು ಇವತ್ತು BJP ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನ ಖಂಡಿಸ್ತೀವಿ. ಅದನ್ನ ಖಂಡಿಸ್ತೀವಿ ಸರ್. ಈಗ ಈಗ ಎಷ್ಟು ಜನ ಇರ್ಬೋದು ಸರ್ ಈ ಒಂದು ಪ್ರತಿಭಟನೆಯಲ್ಲಿ? ಆರ್ನೂರು ಜನ. ಎಲ್ಲ ಎಷ್ಟು ಸಂಘಟನೆಯವರು ಇದ್ದೀರಿ ಸರ್? OBC ಎಲ್ಲ ಭೇದ ಭಾವ ಇಲ್ಲ. ಸಿದ್ದರಾಮಯ್ಯನವರು ಉತ್ತಮವಾದ ಕೆಲಸಗಾರರು, ಅವರ ವೃತ್ತಿಯಲ್ಲಿ ಲಾಯರ್ ಆಗಿದ್ದಂಥವ್ರು, ಅವ್ರು ಯಾವುದೇ ಒಂದು ಬ್ಲಾಕ್ ಒಂದು ಚಿಕ್ಕಿಲ್ದಿರ್ತಕ್ಕಂಥ ಮುಖ್ಯಮಂತ್ರಿ ರಾಜಕಾರಣಿ. ಇವತ್ತು ಅವರು ಉತ್ತಮವಾದ ಆಡಳಿತವನ್ನು ಮಾಡ್ತಾ ಇರೋದನ್ನು ಸಹಿಸಲಾರದೆ BJPಯವರು ಈ ಒಂದು ರೀತಿ ನಮಗೆ ತೊಂದರೆಯನ್ನು ಕೊಡ್ತಿದ್ದಾರೆ. ಸಿದ್ದರಾಮಯ್ಯನವರು ಮಾಡ್ತಿರ್ತಕ್ಕಂಥ ಕೆಲಸ ಉತ್ತಮವಾದ ಕೆಲಸ. ನಾವು ಈಗ ಏನು ಒಬ್ಬ ರಾಜ್ಯಪಾಲರಾದರೂ ಮಲತಾಯಿ ಧೋರಣೆಯನ್ನು ಮಾಡ್ತಿದ್ದಾರೆ, ಮಲತಾಯಿ ಧೋರಣೆಯನ್ನು ಮಾಡಬಾರ್ದು. ಅವರು ನಿಜವಾದ ಒಂದು ತೂಕದ ಕೆಲಸವನ್ನು ಮಾಡಬೇಕು ರಾಜ್ಯಪಾಲರು. ಮತ್ತು BJPಯವರು ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರೋದು ತುಂಬ ಸೋದೆ ತರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ನಾವು ಇದನ್ನು ಖಂಡಿಸಿ ಪಂಜಿನ ಮೆರವಣಿಗೆಯನ್ನು ಮಾಡ್ತೇವೆ. ರಾಜಕೀಯ ಮಾಡ್ತಾ ಇದ್ದಾರೆ. ಈ ರಾಜಕೀಯಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆ ಉತ್ತರನ ಇಡೀ ರಾಜ್ಯಾದ್ಯಂತ ಕೊಡ್ತೀವಿ. ಆದ್ರೆ ಸಿದ್ದರಾಮಯ್ಯನವರು 5-6.5 ವರ್ಷ ಅಧಿಕಾರ ಮಾಡಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಇಲ್ಲ. ಆ ಸಿದ್ದರಾಮಯ್ಯನವರು ಇಳಿಸೋಕೆ ಅವ್ರ ಅಪ್ನಾಳೆಗೂ ಯಾರಿಗೂ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವ್ರು ಇರ್ಬೋದು, ಯಡಿಯೂರಪ್ಪ ಅವ್ರು ಇರ್ಬೋದು, ಪೂರ್ಣಿಮಾ ಜೊಲ್ಲೆ ಅವ್ರು ಇರ್ಬೋದು, ನಿರಾಯಿ ಅವ್ರು ಇರ್ಬೋದು, ಸರ್ಕಾರ ನಮ್ಮ ಶಿವಕುಮಾರ್ ಅವರು ಬೆಂಬಲ ನೀಡಿದ್ದಾರೆ. ಕಾರಣಕ್ಕೂ ಏನು ಮಾಡೋಕ್ಕಾಗಲ್ಲ. ಈ ಸರ್ಕಾರ ಯಾವತ್ತೂ 5 ವರ್ಷ ಸುಭದ್ರವಾಗಿರುತ್ತೆ. ಈ ಒಂದು ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ. ಸಿದ್ದರಾಮಯ್ಯನವ್ರನ್ನ ಇಳಿಸೋಕೆ ಯಾವುದೇ ಕಾರಣವೂ ಆಗಲ್ಲ. ಅವ್ರ ಜೊತೆ ಹೋರಾಟ ಮಾಡ್ತೀವಿ. ತೇಜೋವಧೆ ಮಾಡಬೇಕು. ಅವರು ಯಾವುದೇ ಒಂದು ಹಗರಣ ಇಲ್ಲದೇ ಇದ್ದಾರೆ ಅನ್ನೋ ಒಂದು ಏಕೈಕ ಕಾರಣಕ್ಕೆ ಅವ್ರಿಗೆ ಅವಮಾನ ಮಾಡಬೇಕು. ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ಒಂದೇ ಒಂದು ದುರುದ್ದೇಶದಿಂದ ಈ ಕೆಲಸ ಮಾಡ್ತಾವ್ರೆ. ಇದು ನಾವೆಲ್ಲ ಹಿಂದುಳಿದ ವರ್ಗದವ್ರು ಇರ್ಬೋದು, ಅಲ್ಪಸಂಖ್ಯ ಇರ್ಬೋದು, ಅಹಿಂದ ವರ್ಗದವ್ರು ಎಲ್ಲರೂ ಕಡಾಖಂಡಿತವಾಗಿ ಇದನ್ನ ಖಂಡಿಸ್ತೀವಿ. ನಾವು ಏನೇ ಕಾರಣ ಬಂದರೂ ನಾವು ಅವ್ರ ಪರ ನಿಲ್ತೀವಿ ಅಂತ ನಾವೆಲ್ಲ ಒಗ್ಗಟ್ಟಿಂದ ಇದು ಒಂದು ಸಾಂಕೇತಿಕವಾಗಿ ಮಾಡ್ತಾ ಇದ್ವಿ. ಇನ್ನೂ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ನಾವೆಲ್ಲಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರು ಹಗರಣ ಮಾಡಿಬಿಟ್ಟು ಕಳ್ಸಿದ ಮೇಲೆ ಕೆಳಗಡೆ ಚೇರ್ ಮೇಲೆ ಮಣಿಕೊಂಡಿದ್ದಾರೆ ಇವರು. ಅದಕ್ಕೆ ಮಾಡಲಿಲ್ಲ, ಇಲ್ಲದೆ ಇರು ಅಪಜ್ಞೆ ಎತ್ಬಿಟ್ಟು ಇವ್ರಿಗೆ ಇಲ್ಲದೆ ಇರು ಇದು ಮಾಡ್ತಾರಲ್ಲ ಇವರು. ಈ ರಾಜ್ಯಪಾಲ್ಗೆ ಮೊದಲು ಇಲ್ಲಿಂದ ತೊಲಗಬೇಕು, ಇಲ್ಲಿ ಇರಬಾರ್ದು ರಾಜ್ಯಪಾಲು. ಪಕ್ಷಪಾತ ಮಾಡಿ ಆ ಕುಮಾರಸ್ವಾಮಿ ದಿನ ಹಗರಣಗಳು ಎಷ್ಟೊಂದು ಬಂದಿದ್ದಾವೆ ಅದಕ್ಕೆ ಏನಾರ ಮಾಡ್ತಾ ಇದ್ದಾರೆ? 78 ಎಕರೆ 80 ಎಕರೆ ಏನಾರ ಇದ್ದದ ಅದಕ್ಕೆ ಯಾಕೆ ಆ ತರ ಮಾಡ್ತಾವ್ರ? ಏನಾರ ಮಾಡಿದ್ರೆ ಇವ್ರು ಯಾವ್ದಾರ ಸೈನ್ ಮಾಡಿದಾರ? ಎಲ್ಲಾರ ಇದ್ರೆ ತೋರಿಸ್ಕೊಡಿ. ಎಲ್ಲಾರ ಯಾರು ಕೊಟ್ಟ ಅಂತ ಇಲ್ದೇ ಇರೋದು ಹೇಳ್ತೀರ? ರಾಜ್ಯಪಾಲ್ಗೆ ಧಿಕ್ಕಾರ, ರಾಜ್ಯಪಾಲ್ಗೆ ಧಿಕ್ಕಾರ, ರಾಜ್ಯಪಾಲ್ಗೆ ಧಿಕ್ಕಾರ. ಇವತ್ತೇನು ಕರ್ನಾಟಕದಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಏನು ಆಪಾದನೆ ಇಲ್ದಂಗೆ ನೋಟಿಸ್ ಜಾರಿ ಮಾಡಿ ಕಾನೂನುಬದ್ಧ ಕೇಸ್ ಹೇಳಿರೋದು ಖಂಡನೆ ಮಾಡ್ತೀವಿ. ಇಡೀ ಕರ್ನಾಟಕ, ಇಡೀ ಹಿಂದೂ ಜನಾಂಗ ಸಿದ್ದರಾಮಯ್ಯನ ಕಡೆ ಇದ್ದೀವಿ ನಾವು. ಸಿದ್ದರಾಮಯ್ಯನ ಕಡೆ ಇರುವುದು ಯಾವತ್ತೂ ಇವತ್ತಲ್ಲ, ನಾವು ಸಾಯಕಂಡ್ರು ಅದೇ ಮಲ್ಲಿಕಾರ್ಜುನ ಖರ್ಗೆ. ನಾವು ಹಿಂದೂ ಜನಾಂಗ ಅಲ್ಲ, ಮಹಾದೇವಪ್ಪ ಎಲ್ಲ ಹಿಂದೂ ಜನ ನಾವು. ಅದೇ ನಿನ್ನೆಯಿಂದ ನಮಗೆ ಬೇಜಾರಾಗಿದೆ, ನನ್ನ ಊಟ ನಮಗೆ ಭಾರಿ ತೊಂದರೆ ಆಗಿದೆ, ಅಲ್ಲ ಹತ್ತು ಬಿಟ್ಟಿದ್ದೀನಿ ನಮಗೆ ಗಂಡ ಆಪರೇಷನ್ ದೇಶ ಅಂತ ಅಂತ ಮುಖ್ಯಮಂತ್ರಿ. ನಮ್ಮ ದೇಶದ ಹಿಂದೂ ಜನ ಸಿಕ್ಕೋದಿಲ್ಲ, ಇನ್ನು ಬರುವುದೂ ಇಲ್ಲ ಅವ್ರು ಹೋದ್ಮೇಲೆ ಅಂತ ಹೇಳ್ತಾ ಇವತ್ತು ಇಡೀ ಕರ್ನಾಟಕ ಅವ್ರಿಗೆ ಬರಲಾಗ ಸಿದ್ದರಾಮಯ್ಯ ಅವ್ರಿಗೆ ಧಿಕ್ಕಾರ.
ಮಾಧ್ಯಮಗಳು ಪ್ರಾಸಿಕ್ಯೂಷನ್ ಬಗ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಕಾನೂನು ಬಾಹಿರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯಪಾಲರು ಅವ್ರದೊಂದು ಪರಮೋಚ್ಚ ಹುದ್ದೆ ಆಗಿದೆ. ಆ ರಾಜ್ಯಪಾಲರು ಮಾಮೂಲಿ ಏನಿದೆ ಅದು ರಾಜ್ಯದ ಆಗುಹೋಗುಗಳ ಬಗ್ಗೆ ಸರ್ಕಾರದ ಪರವಾಗಿ ಹೇಳಿಕೊಂಡು ಸರ್ಕಾರದ ವಿರುದ್ಧವಾಗಿದ್ದು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸ್ತಿದ್ದಾರೆ. ಅವರು ಮಾಮೂಲಿ ಕೇಂದ್ರ ಸರ್ಕಾರದವ್ರು ಏನು ಹೇಳ್ತಾರೆ ಇದು ಮಾಡ್ತಾರೆ, ಸಿದ್ದರಾಮಯ್ಯನವರು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿದಂಥವ್ರು, ಸಮಾಜದಲ್ಲಿ ಸರ್ವರಿಗೂ ಸವಪಾಲು ಸವಬಾಳು ಸಿಗಬೇಕು ಅಂತ ಹೇಳ್ಬಿಡ್ತಾರೆ. ಅವ್ರು ಯಾವುದೇ ಒಂದು ಜಾತಿ ಸಮಾಜಕ್ಕೆ ಸೀಮಿತವಾದವರಲ್ಲ, ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಬಡವರು ಸಹ ಅನುಕೂಲ ಸಿಗಬೇಕು, ಸೌಲಭ್ಯ ಸಿಗಬೇಕು ಅಂತ ಹೋರಾಟ ಮಾಡ್ತಾರಂತ ಬಂದವರು. ಇವರು ಬಡವರ ದನಿಯಾಗಿದ್ದರು, ದೀನದಲಿತರ ದನಿಯಾಗಿದ್ದರು, ಶೋಷಿತರ ದನಿಯಾಗಿದ್ದರು, ಸಮಾಜ ಎಲ್ಲ ವರ್ಗದ ಬಡವರ ದನಿಯಾಗಿದ್ದರು. ಇವತ್ತು ಈ ಇವತ್ತು ಏನು ಮೇಲ್ವರ್ಗದವ್ರು ಅಂತವ್ರೆ, ಏನು ಇವತ್ತು ಕಿದಾಪತಿ ಮಾಡೋಕ್ಕೆ ಸಿದ್ದರಾಮಯ್ಯನವರ ಮುನ್ನಾರ ಮಾಡಿ ಗಿಳಿಸಿದ್ದವ್ರೆ, ಇವರು ಬಡವರ ದಲಿತರ ದೀನರ ದನಿಯನ್ನು ಹತ್ತಿಕ್ಕೂ ಕೆಲಸ ಮಾಡೋಕ್ಕೆ ರೆಡಿಯಾಗಿ ನಿಂತವ್ರೆ. ಈ ರಾಜ್ಯಪಾಲರು ದೆಹಲಿಯಿಂದ ಬಂದವರೆ, ಕರ್ನಾಟಕ ರಾಜ್ಯದ ಕರ್ನಾಟಕ ಧೀಮಂತ ನಾಯಕನ ವಿರುದ್ಧವಾಗಿ ನಿಂತವ್ರೆ. ಇವ್ರನ್ನ ಅಟಾವ್ ಮಾಡಿ ಡೆಲ್ಲಿ ಕಳಿಸುತ್ತಾಗ ರಾಜಮಹೋತ್ಸವಗಳಿಗೆ ಹೋರಾಟ ಮಾಡ್ತಂಗ ನಾವು ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯ ಪರ ಎಲ್ಲ ವರ್ಗದ ಎಲ್ಲ ಜನಾಂಗದ ಜನಸಾಮಾನ್ಯ ಇರ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಚ್ಛಪಡ್ತೀವಿ. ಮೊದಲೇ ಇವತ್ತಿನ ಸನ್ನಿವೇಶದಲ್ಲಿ ರಾಜ್ಯಪಾಲರು ಮಾಡಿರ್ತಕ್ಕಂಥ ಕೆಲಸ ಕಾನೂನು ಬಾಹಿರವಾಗಿದೆ. ಇವರು ಸರ್ಕಾರದಲ್ಲಿ ತಂದೆ ಸ್ಥಾನದಲ್ಲಿ ಇಟ್ಕೊಂಡು ಹಿರಿಯಕರಾಗಿ ಇವರು ನ್ಯಾಯಬದ್ಧವಾಗಿ ಮಾಡಬೇಕಾಗಿತ್ತು. ಆದರೆ ಇವರು ಒಂದು ಕೇಂದ್ರ ಸರ್ಕಾರದ ಏಜೆಂಟ್ ರೀತಿ ಇವರು ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥದ್ದು ನಮಗೆ ಅಪರಾಧ. ಇವರು ಈಗಲೇ ಫುಲ್ ಡೇ ಕೇಂದ್ರ ಸರ್ಕಾರ ವಿತ್ಡ್ರಾ ಮಾಡಿ ವಾಪಸ್ ಕರ್ಕೋಬೇಕು. ಇಂಥ ನೀಚ ಅಧಿಕಾರ ದುರುಪಯೋಗ ಮಾಡಿರ್ತಕ್ಕಂಥ ರಾಜ್ಯಪಾಲರು ಈ ರಾಜ್ಯಕ್ಕೆ ಬೇಕಾಗಿಲ್ಲ. ಸಿದ್ದರಾಮಯ್ಯ ಒಬ್ಬ ದಕ್ಷ ಆಡಳಿತಗಾರನಾಗಿತ್ತು, ಯಾವುದೇ ಒಂದು ಕಪ್ಪು ಚಿಕ್ಕದಲ್ಲಿ ಆಡಳಿತ ಮಾಡಿದ್ರು 40 ವರ್ಷದಿಂದ. ಅಂಥವ್ರಿಗೆ ಇವರು ಮಸಿ ಮಾಡ್ತಕ್ಕಂಥ ಕೆಲಸ ಯಾವುದೋ ರಾಜಕೀಯ ಪಿತೂರಿಯಿಂದ ಮಾಡ್ತಾ ಇರೋದು. ಈ ರಾಜಕೀಯ ಪಿತೂರಿ ಮಾಡ್ತಾ ಇರ್ತಕ್ಕಂಥ ಪಿತೂರಿ ಮಾಡಿ ಸಿದ್ದರಾಮಯ್ಯನವ್ರಿಗೆ ಅವಮಾನ ಮಾಡ್ತಕ್ಕಂಥ ಪಿತೂರಿ ಯಾರು ಮಾಡಿದ್ರು, ಅವ್ರು ಸರ್ವನಾಶ ಆಗಬೇಕು ಅಂತೇಳಿ ಓಕೆ. ಏನೊಂದು ಕರ್ನಾಟಕ ರಾಜ್ಯದ ರಾಜ್ಯಪಾಲರು ತಮ್ಮ ಸಾಂವಿಧಾನಿಕ ಹುದ್ದೆನ ಮರೆತು ಒಬ್ಬ ರಾಜಕೀಯ ಪಕ್ಷದ ಏಜೆಂಟ್ ರೀತಿ ವರ್ತಿಸಿ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಏಕಾಏಕಿ ಯಾರೋ ಒಬ್ಬ ಬಂದು ದೂರು ಕೊಟ್ಟರು ಅಂದ ತಕ್ಷಣ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಒಂದು ಅಸಂವಿಧಾನಿಕ ನಡೆ ಅಂತ ನಾವೆಲ್ಲ ನಿರ್ಣಯಿಸಿ ತಾಲೂಕಿನ ಸಮಸ್ತ ಸಿದ್ದರಾಮಯ್ಯನವರ ಅಭಿಮಾನಿಗಳೆಲ್ಲರೂ ಸೇರಿ ರಾಜ್ಯಪಾಲರ ನಿರ್ಣಯದ ವಿರುದ್ಧ ನಾವೆಲ್ಲರೂ ಪ್ರತಿಭಟಿಸ್ತಾ ಇದ್ದೀವಿ. ಈ ಕೂಡಲೇ ರಾಜ್ಯಪಾಲರು ಯಾವುದೋ ರಾಜಕೀಯ ಪಕ್ಷದ ಏಜೆಂಟ್ ರೀತಿ ವರ್ತಿಸೋದನ್ನ ನಿಲ್ಲಿಸಿ ಒಬ್ಬ ರಾಜ್ಯಪಾಲರಾಗಿ ತಮ್ಮ ಕರ್ತವ್ಯ ನಿಭಾಯಿಸಿದ್ರಲ್ಲಿ ಯಶಸ್ಸು ಸಾಧಿಸಬೇಕು. ಇಲ್ಲಾಂದರೆ ಇಂಥ ಹೋರಾಟಗಳು ರಾಜಭವನಕ್ಕೆ ನಾವೆಲ್ಲ ರಾಜಭವನ ಚಲೋ ಮಾಡಿ ರಾಜಭವನಕ್ಕೆ ಮುತ್ತಿಗೆ ಹಾಕಿ ರಾಜ್ಯಪಾಲರನ್ನ ವಜಾ ಮಾಡುವವರೆಗೂ ಕೂಡ ಈ ಹೋರಾಟ ನಿಲ್ಲಿಸಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯಪಾಲರಾದಂಥ ಗೆಹ್ಲೋಟ್ ಅವರು ಏನು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಜನರ ಆಶೀರ್ವಾದದಿಂದ ಇವತ್ತು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 136 ಸೀಟುಗಳನ್ನ ಗೆಲ್ಲುವುದರ ಮುಖಾಂತರ ಕರ್ನಾಟಕದಲ್ಲಿ ಸುಭದ್ರ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳಾಗದಂಥ ಕೇಂದ್ರ ಸರ್ಕಾರ NDA ನೇತೃತ್ವದ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕುತಂತ್ರವನ್ನು ಮಾಡ್ತಾ ಇದೆ. ಇದಕ್ಕೆಲ್ಲ ಯಾವುದೇ ರೀತಿ ಹೆದರುವಂಥ ಈ ಕುತಂತ್ರಕ್ಕೆ ಬಗ್ಗುವಂಥ ಕ್ರಮೇಣ ಇಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ರೀತಿಯಲ್ಲೂ ಸದೃಢವಾಗಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ಲುತ್ತೆ. ಈ ರಾಜ್ಯದ ಜನ ಸಿದ್ದರಾಮಯ್ಯನವರ ಪರವಾಗಿ ಇರ್ತಾರೆ ಅಂತ ಹೇಳಲಿಕ್ಕೆ ನಾನು ಕರ್ನಾಟಕ ರಾಜ್ಯದ ಜನರ ಪರವಾಗಿ ಹಾಗೂ ಚನ್ನಪಟ್ಟಣ ತಾಲೂಕಿನ ಸಮಸ್ತ ನಾಗರಿಕ ಬಂಧು